ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಇದು ಸುಮ್ನವರಲ್ಲ ಪಂಚಂಗ, ಇದು ಸುಮ್ನವರಲ್ಲ ಕಣ. ನಾನು ಹೇಳಿಲ್ವಾ, ಸುಮ್ನಕ್ಕನ್ಗೆ ಅಪಾಯ ಅಂತ ಇತ್ತು, ಅಪಮೃತ್ಯು ಅಂತ ಇರಲಿಲ್ಲ. ಏನಾಗಕ್ಕಿಲ್ಲ, ಧೈರ್ಯವಾಗಿರಿ ಸಾಹೇಬ್ರೆ. ಸರ್, ಮೇಡಮ್ ಅವ್ರಿಗೆ ಏನು ಆಗಿರಲ್ಲ ಸರ್. ಥ್ಯಾಂಕ್ ಗಾಡ್, ಥ್ಯಾಂಕ್ ಗಾಡ್ ದೇವ್ರೆ. ಈ ವಿಷಯನ ಮೊದಲು ಮನೆಯವ್ರಿಗೆ ಎಲ್ರಿಗೂ ತಿಳಿಸುವ ಪಂಚಂಗ. ಅದಕ್ಕೆ ಬಿಟ್ರೆ ನಾವಿಲ್ಲಿ ಬಾಡಿ ಐಡೆಂಟಿಫಿಕೇಶನ್ ಬಂದಿದೀವಿ ಅಂತ ಬೇರೆ ಯಾರಿಗೂ ಗೊತ್ತಿಲ್ಲ, ಏನು ಸಮಸ್ಯೆ ಆಗಿರಲ್ಲ. ಹುಡುಗಾಟನ ಮುಂದುವರ್ಸೋಣ ಬನ್ನಿ ಸರ್. ದೇವರಾಜ್, ಸುಮ್ನ ಅವ್ರನ್ನ ಎಲ್ಲಿ ಕಟ್ ಹಾಕಿದ್ರು ಅದು ಸುತ್ತಮುತ್ತ ಹುಡುಕೋದಕ್ಕೆ ನಿಮ್ ಟೀಮ್ನ ರೆಡಿ ಮಾಡಿಸಿ, ಆದಷ್ಟು ಬೇಗ ಕೆಲಸ ಆಗ್ಬೇಕು. ಎಲ್ಲ ರೆಡಿ ಮಾಡ್ತೀನಿ ಸರ್. ಸುಮ್ನ ಅವ್ರ ಇಲ್ಲದೆ ನಾನು ಯಾವುದೇ ಕಾರಣಕ್ಕೂ ಮನೆಗೆ ಹೋಗಲ್ಲ. ನೋಡುದ್ಯ ಅಜಯ್, ಮಾವ ಇಟ್ಟು ಒಂದು ತಪ್ಪು ಹೆಜ್ಜೆ ಎಷ್ಟೆಲ್ಲ ಅನಾಹುತಗಳನ್ನ ಮಾಡ್ತು. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರೆ, ನನಗ್ ಒಳ್ಳೇದಾಗೋದಕ್ಕೆ ಮಾವನ್ ತಲೆ ಕೆಟ್ಟಿ, ನನಗ್ ಒಳ್ಳೇದಾಗೋದಕ್ಕೆ ಮಾವ ನಿನ್ನ ಕುತ್ತಿಗೆ ಹಿಡಿದು ಆಚೆ ತಳ್ಳಿದ್ದು. ಇಲ್ದೆ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ಸಾವನಾ, ಈ ವಿಷಯ ತುಂಬಾ ಸೀರಿಯಸ್ ಆಗ್ತಾ ಇದೆ. ಸಾಧನನ ಎದುರು ಹಾಕೊಂಡ್ರೆ ಇದೇ ಆಗೋದು ಜಯ್. ಸಾಧನಂಗ್ ಕೋಪ ಬರ್ಸೋದಕ್ಕೆ ಶತ್ರುಗಳೇ ಆಗ್ಬೇಕು ಅಂತಿಲ್ಲ, ಮನೆಯವರಾದ್ರೂ ಅನುಭವಿಸ್ಲೇಬೇಕು. ಅದು ನಿಜನೇ, ಅನುಭವಿಸ್ತಾ ಇದ್ದಾಳಲ್ಲ. ಅಂದಾಗೆ ನಿನ್ಗೊಂದ್ ಮಾತು ಕೇಳ. ಕೇಳು. ಅದು ತೀರ್ಥ ಬಾಡಿ ಐಡೆಂಟಿಫಿಕೇಶನ್ ಹೋಗಿದ್ದಾನಲ್ವಾ, ಸತ್ತಿದ್ದು ಸುಮ್ಮನೇನ? ಹೌದು ಸುಮನ. ಸಾಧನ, ಅವಳ ಕಥೆನು ಮುಗಿಸ್ಬಿಟ್ಟಿಯ? ಹೌದು ಜಯ್, ಏನ್ ಮಾಡ್ಲಿ ಹೇಳು. ಪಾಪ ತಮ್ಮ ತಮ್ಮ ಅಂತ ಅಳ್ತಾ ಇದ್ಲು, ತಮ್ಮ ಇರೋ ಕಡೆನೆ ಕಳ್ಸಿದೀನಿ. ಎಷ್ಟು ದೊಡ್ಡ ಮನ್ಸಲ್ವಾ ನನ್ಗೆ, ಶತ್ರು ಕೊನೆ ಆಸೆನೂ ಈಡೇರಿಸ್ಬಿಟ್ಟೆ. ಹಲೋ ಅಣ್ಣ, ಬಾಡಿ ಐಡೆಂಟಿಫಿಕೇಶನ್ ಹೋಗಿದ್ರಲ್ಲ, ಅದು ಒದಕ್ಕೆದಲ್ಲ ಅಲ್ವಾ? ಯೋ, ನಾನ್ ಬಾಡಿ ಐಡೆಂಟಿಫಿಕೇಶನ್ ಹೋಗಿದ್ದು ನಿನ್ಗೆ ಹೇಳಿದ್ರು. ಇನ್ಯಾರು? ಸಾಧನಾಥ್ಕೆ. ವಾಟ್, ಅದ್ಕೇನಾ? ಯಾರಿಗೂ ಹೇಳ್ಬೇಡಿ ಅಂತ ಹೇಳಿದ್ನಲ್ಲ. ಅಯ್ಯೋ, ನೀನ್ ಹೋದ್ಮೇಲೆ ಇಲ್ಲಿ ಏನಾಯ್ತು ಅಂತ ನಿಂಗೆ ಗೊತ್ತಿಲ್ಲ ಅಣ್ಣ. ನಮ್ ಸುಮನ ನಮ್ ಪಾಲ್ಗೆ ಇಲ್ವಂತೆ. ಇಷ್ಟೆಲ್ಲ ಆಯ್ತು ಅಣ್ಣ, ಬಾಡಿ ಐಡೆಂಟಿಫಿಕೇಶನ್ಗೆ ಕರೆದಿದ್ದಾರೆ ಅನ್ನೋದನ್ನ ಕೇಳಿ ಅಪ್ಪಂಗ್ ತಡ್ಕೊಳಕ್ಕೆ ಆಗ್ಲಿಲ್ಲ ಅಣ್ಣ, ಎದೆ ಇಟ್ಕೊಂಡ್ ಬಿದ್ದುಬಿಟ್ರು. ಡಾಕ್ಟ್ರು ಮನೆಗೆ ಬಂದು ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿದ್ರು. ಅಪ್ಪಂಗ್ ಪ್ರೆಗ್ನೆ ಬಂದಾಗೆಲ್ಲ ಅದಕ್ಕೆ ಹೆಸರು ಕನ್ವರ್ಸ್ತಾನೆ ಇರ್ತಾರೆ ಅಣ್ಣ. ಅಯ್ಯೋ, ಎಂತ ಕೆಲ್ಸ ಆಗೋಯ್ತು ಸುಭಾಯ್. ಮನೇಲಿ ಯಾರಿಗೂ ಹೇಳ್ಬೇಡಿ, ಎಲ್ಲರೂ ಪ್ಯಾನಿಕ್ ಆಗ್ತಾರೆ ಅಂತ ಅದಕ್ಕೆ ಹೇಳಿದ್ದೆ. ಅವ್ರು ಯಾಕೆ ಹೀಗ್ ಮಾಡಿದ್ರು ಅಂತ ಅಣ್ಣ. ಅದ್ ಬಿಡು, ಆ ಬಾಡಿ ಸುಮ್ಮನೆ ಅದಕ್ಕೆದಲ್ಲ ಅಲ್ವಾ? ಇಲ್ಲ ಸುಭಾಷ್, ಸುಮ್ಮನೆ ಅವ್ರದ್ದಲ್ಲ. ದೇವ್ರೆ, ಥ್ಯಾಂಕ್ಸ್ ದೇವ್ರೆ, ಥ್ಯಾಂಕ್ ಯು. ಸುಭಾಷ್, ಒಂದ್ ಕೆಲಸ ಮಾಡು, ಈಗ್ಲೇ ಹೋಗಿ ಅಪ್ಪ ಅಮ್ಮಂಗೆ ಅದ್ ಸುಮ್ಮನೆ ಅವ್ರ ಬಾಡಿ ಅಲ್ಲ ಅಂತ ಹೇಳು. ಹೋಗು, ಬೇಗ ಹೋಗು. ಹಾ ಅಣ್ಣ, ಹೇಳ್ತೀನಿ. ಈಗ ನೀವ್ ಎಲ್ಲಿದ್ದೀರಾ, ಅದಕ್ಕೆ ಬಗ್ಗೆ ಏನಾದ್ರು ಗೊತ್ತಾಯ್ತಾ? ಇಲ್ಲ ಸುಭಾಷ್, ಇನ್ನ ಸಿಕ್ಕಿಲ್ಲ, ಹುಡುಕ್ತಾನೆ ಇದೀವಿ. ಸುಭಾಷ್, ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ.
ಒಂದ್ ಕಡೆ ಸುಮ್ಮನೆ ಅವ್ರಿಗೆ ಏನಾಯ್ತು ಅಂತ ಗೊತ್ತಾಗ್ತಿಲ್ಲ, ಇನ್ನೊಂದ್ ಕಡೆ ಅಪ್ಪಂಗ್ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಾ ಇದ್ಯಾ. ನಾನ್ ಸುಮ್ಮನೆ ಅವ್ರನ್ನ ಹುಡುಕ್ಲ, ಅಪ್ಪನ್ ನೋಡಕ್ ಅಲ್ಲಿ ಬರ್ಲಾ, ಏನ್ ಮಾಡ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಅಣ್ಣ, ಅಪ್ಪನ್ ನೋಡ್ಕೊಳಕ್ಕೆ ನಮ್ ಮನೆಯವರೆಲ್ಲರೂ ಇದೀವಿ. ನೀನ್ ಈ ಕಡೆ ಚಿಂತೆ ಬಿಡು, ಮೊದ್ಲು ಅದ್ಕೆ ನೋಡ್ಕೋ. ಅಪ್ಪಂಗ್ ಏನು ಆಗಲ್ಲ ಅಣ್ಣ, ನಾವ್ ಜೊತೆಗಿದೀವಿ. ಥ್ಯಾಂಕ್ ಯು ಸುಭಾಷ್, ಥ್ಯಾಂಕ್ ಯು ಸೋ ಮಚ್. ಸರಿ, ನಾನು ಆಮೇಲೆ ಮಾಡ್ತೇನೆ. ಸರಿ ಅಣ್ಣ. ಮೊದ್ಲು ವಿಷಯನ ಅಪ್ಪಂಗ್ ಹೇಳ್ಬೇಕು. ಮುಗೀತು, ಎಲ್ಲ ಮುಗಿದಾಯ್ತು. ನಾನು ಬಂದ್ಬಿಡ್ತೀನಿ ನಿಮ್ತವ, ನಾನು ಬಂದ್ಬಿಡ್ತೀನಿ. ಯಾರಿಗೋಸ್ಕರ ಇಲ್ಲಿ ಬದುಕಿರ್ಲಿ ನಾನು ಒಬ್ಬನೆ? ನಾನು ಬಂದ್ಬಿಡ್ತೀನಿ. ನಾನು ಬಂದ್ಬಿಡ್ತೀನಿ. ಏನಪ್ಪ ಇದು, ಏನ್ ಮಾಡ್ಕೊಂಡಿದ್ದೆ ನೀನು? ಇಲ್ಲ ಕಡವ, ನಾನು ಬದುಕಿರ್ಬಾರ್ದು, ನಾ ಸತ್ತೋಯ್ತೀನಿ, ನಾ ಸತ್ತೋಯ್ತೀನಿ ಕಡವ, ನಾ ಸತ್ತೋಯ್ತೀನಿ. ಅಪ್ಪ, ನೀನ್ ಸತ್ತೋದ್ರೆ ನನ್ ಗತಿ ಏನು? ನಿಮ್ಮೆಲ್ಲರೂ ಬಿಟ್ಟು ನಾನು ಹೇಗಪ್ಪ ಬದುಕಿರ್ಲಿ? ಸಮಾಧಾನ ಮಾಡ್ಕೊಳಪ್ಪ, ಸಮಾಧಾನ ಮಾಡ್ಕೋ. ಸಮಾಧಾನ ಇದೆಲ್ಲವ ಸಮಾಧಾನ? ನಮ್ ಕಣ್ ಮುಂದೆ ಮಕ್ಕಳ ಸಾವು ನೋಡಕ್ ಕರ್ಮ, ನಮ್ ಶತ್ರುಗೂ ಬೇಡ ಕಣವ. ತಂದೆ ತಾಯಿ ಜೀವಂತವಾಗಿರುವಾಗ್ಲೇ ಮಕ್ಕಳು ಹೋದ್ರೆ ಅದರಿಂದ ಆಗೋ ಸಂಕಟ ಅನುಭವಿಸ್ದವನಿಗೆ ಗೊತ್ತು ಕಣವ. ಇದು ಸಾವಿಗಿಂತ ಕ್ರೂರಿ ಕಣವ, ಸಾವಿಗಿಂತ ಕ್ರೂರಿ. ಅಪ್ಪ, ಈಗ ಏನಾಯ್ತು ಅಂತ ನೀನ್ ಈಗ ಹೇಳ್ತಿದ್ಯಾ? ಏನಾಯ್ತು ಅಂತ ಕೇಳ್ತಿದ್ಯಲ್ಲ ತಾಯಿ, ಅಳಿ ಅಂದ್ರೆ ಎಲ್ಲಿಗೆ ಹೋದ್ರು ಅಂತ ಗೊತ್ತಾಗ್ಲಿಲ್ವಾ? ಸುಮ್ನಿದ್ದೆ ನೋಡಕ್ ಹೋಗೋರು, ನೀನೇ ಹೇಳ್ದೆ ಸುಮ್ನೆ ಅಕ್ಕನ ಯಾರ ಸಾಯಿಸೋದಕ್ಕೆ ಅಂತ ಬೆದರಿಕೆ ಹಾಕೋರು ಅಂತ. ಈಗ ನೋಡಕ್ ಹೋಗೋರು ಅಂದ್ಮೇಲೆ ಮುಗೀತು. ಇಲ್ಲಪ್ಪ, ಅದ ಅಕ್ಕ ಅಲ್ವಂತೆ. ಏನಂತಪ್ಪ ಸತ್ಯಲ್ಲ ಸುಮ್ನಿ ದಿಟನ ದಿಟನೇನವ ಇದು? ಹೌದಪ್ಪ, ಅದ ಅಕ್ಕನ ದೇಹ ಅಲ್ಲ ಅಂತೆ. ಬಾಬಾ ಈಗ ತಾನೇ ಫೋನ್ ಮಾಡಿದ್ರು. ಧೈರ್ಯವಾಗಿರೋದಕ್ಕೆ ಹೇಳು, ಸುಮ್ನವ್ರಿಗೆ ಏನು ಆಗಿಲ್ಲ ಅಂತಾನು ಹೇಳಿದ್ರು.
ಅದನ್ನ ಹೇಳೋದಕ್ಕೆ ಅಂತ ನಾನು ನಿನ್ನ ಹತ್ರ ಬಂದೆ. ನನ್ ಬರೋದ್ ಸ್ವಲ್ಪ ತಡ ಆಗಿದ್ರು ನಿನ್ನ ಕಳ್ಕೊಂಡ್ಬಿಡ್ತಿದ್ದೆ ನಾನು. ಯಾಕಪ್ಪ, ನಾನ್ ನಿನ್ ಮಗ್ಳಲ್ವಾ, ನನ್ಗೋಸ್ಕರ ನಿನ್ಗೆ ಬದುಕ್ಬೇಕು ಅಂತ ಅನ್ಸಿಲ್ವೇನಪ್ಪ? ರೆಡಿನಾ? ಹೋಗೋಣ ಬಾ. ಹೋಗೋಣ. ಅರೆ ಏನು ಇಷ್ಟೊಂದು ಖುಷಿಯಾಗಿದೆಯಾ? ಖುಷಿ ಆಗದೆ ಇರುತ್ತಾ? ಇಷ್ಟು ದಿವಸ ನನ್ನ ಕಾಲಿಗೆ ಮುಳ್ಳಾಗಿದ್ದವಳನ್ನ ಕಿತ್ತು ಬಿಸಾಕಿದ್ದೀನಿ. ಇನ್ನವಳು ಈ ಜನ್ಮದಲ್ಲಿ ವಾಪಸ್ ಬರಲ್ಲ ಅಂತ ಅನ್ನೋದಕ್ಕಿಂತ ಸಂತೋಷವಾದ ವಿಷಯ ಬೇರೆ ಇದೆಯಾ? ಸದನಾ, ನಂಗೆ ತುಂಬಾ ಭಯ ಆಗ್ತಿದೆ. ತೀರ್ಥ ಇದನ್ನ ಸುಮ್ಮನೆ ಬಿಡ್ತಾನ? ಅವನು ಸುಮ್ಮನ ತುಂಬಾ ಪ್ರೀತಿ ಮಾಡ್ತಾನೆ, ಇದನ್ನ ಎಕ್ಸ್ಟ್ರೀಮ್ ಲೆವೆಲ್ ತಗೊಂಡೋಗ್ತಾನೆ ಅಂತ ನನಗೆ ಅನಿಸ್ತಾ ಇದೆ. ಅದಕ್ಕಿಂತ ಎಕ್ಸ್ಟ್ರೀಮ್ ಲೆವೆಲ್ ತಗೊಂಡು ಹೋಗೋದಕ್ಕೆ ನನಗ್ ಗೊತ್ತು, ಅವನ್ನ ಹೇಗ್ ಕಟ್ಟ ಹಾಕ್ಬೇಕು ಅಂತಾನು ನನಗ್ ಗೊತ್ತು. ಯೋಚನೆ ಮಾಡು ಜೈ, ರಾಜೇಶ ಏನ್ ಹೊರಗಿನವನಲ್ಲ, ತೀರ್ಥನ್ ಬಾಮೈದ. ಅಷ್ಟೇ ಅಲ್ಲ, ತೀರ್ಥನ್ ಬಲಗೈ ಬಂಟನು ಆಗಿದ್ದ. ಅವನ್ ಕೇಸನ್ನೇ ಇನ್ನೂ ಸಾಲ್ವ್ ಮಾಡೋದಕ್ಕಾಗ್ಲಿಲ್ಲ, ಇನ್ನು ಹೆಂಡತಿ ಕೇಸನ್ನ ಸಾಲ್ವ್ ಮಾಡ್ತಾನ. ಎಸ್ ಅಲ್ವಾ? ಪಾಯಿಂಟ್ ನೀನ್ ಹೇಳೋದ್ರಲ್ಲಿ ಪಾಯಿಂಟ್ ಇದೆ ಸಾವನ. ನಾನ್ ಹೇಳೋ ಎಲ್ಲಾ ವಿಷಯದಲ್ಲೂ ಪಾಯಿಂಟ್ ಇರುತ್ತೆ, ಪರ್ಫೆಕ್ಷನ್ ಇರುತ್ತೆ. ನೋಡಿ, ಓ ಸೂಪರ್, ಹೊರಡ್ತಾ ಇದ್ದಂಗೆ ಗಂಟೆ ಬರ್ಸ್ತು. ಇನ್ನೊಂದೇನಾದ್ರೂ ಗುಡ್ ನ್ಯೂಸ್ ಇರುತ್ತೆ. ಮಾತಾಡ. ಹಲೋ ಮೇಡಮ್, ಒಂದು ಎಡವಟ್ ಆಗ್ಬಿಟ್ಟಿದೆ ಮೇಡಮ್. ಏನಾಯ್ತು ಮೇಡಮ್? ಸುಮನ ತಪ್ಸ್ಕೊಂಬಿಟ್ಟಿದ್ದಲ್ಲ ಮೇಡಮ್. ನನ್ಗೆ ಬಾಡಿ ಸಿಕ್ಕಿದೆ ಅಂತ ಸುದ್ದಿ ಬಂದಿದ್ದು ಅವಳ್ದಲ್ವಾ? ತೀರ್ಥ ಬಾಡಿ ಐಡೆಂಟಿಫಿಕೇಶನ್ಗೆ ಅಂತ ಹೋದ್ನಲ್ಲ, ಅದು ಸುಮನನ್ ಬಾಡಿ ಅಲ್ವಾ? ಅಲ್ಲ ಮೇಡಮ್. ಏ, ಇದನ್ನ ನೆನ್ನೆನೆ ಹೇಳ್ ಸಾಯೋದಕ್ಕೆ ಏನಾಗಿತ್ತು ನಿನಗೆ? ಅವ್ಳು ತುಂಬಾ ದೂರ ತಪ್ಸ್ಕೊಂಡು ಹೋಗಿರಲ್ಲ, ಸಿಕ್ತಾಳೆ ಅಂತ ಅನ್ಕೊಂಡ್ವಿ. ರಾತ್ರಿ ಎಲ್ಲ ಹುಡ್ಕಿದ್ವಿ, ಅವ್ಳು ಸಿಕ್ಕಿಲ್ಲ ಮೇಡಮ್. ಸುದ್ದಿ ಇಲ್ಲ ಅಂತ ಹೇಳೋದಕ್ಕ ನೀನ್ ನನ್ ಕಾಲ್ ಮಾಡಿದ್ದು? ಬುದ್ಧಿ ಇಲ್ವೇನೋ ನಿಂಗೆ? ಮೇಡಮ್ ನೀವು ಟೆನ್ಷನ್ ಮಾಡ್ಕೊಂಬೇಡಿ, ನಮ್ದು ಎಲ್ ಟೀಮು ಅವಳಿಂದ ಬಿದ್ದಿದೆ ಮೇಡಮ್. ಅವಳು ಇಲ್ಲಿಂದ ಸಿಟಿಗೆ ಹೋಗಕ್ ಸಾಧ್ಯನೇ ಇಲ್ಲ ಮೇಡಮ್. ಮೇಡಮ್ ಅವಳು ಯಾವ ಜಾಗದಲ್ಲಿ ಸಿಗ್ತಾಳೋ ಅದೇ ಜಾಗದಲ್ಲಿ ಕತ್ತರಿಸಾಕ್ಬಿಡ್ತೀರಿ ಮೇಡಮ್? ನೀನ್ ಏನ್ ಮಾಡ್ತೀಯ ನನಗ್ ಗೊತ್ತಿಲ್ಲ. ಒಟ್ನಲ್ಲಿ ಅವಳು ತೀರ್ಥನ ಮೀಟ್ ಮಾಡೋದಕ್ಕೂ ಮೊದ್ಲು ಯಮ್ಮನ್ ಮೀಟ್ ಮಾಡ್ಬೇಕು. ಮುಗ್ಸು ಅವಳ ಕತೆನ. ಗುಡ್ ನ್ಯೂಸ್ ಅನ್ಕೊಟ್ರೆ ಬ್ಯಾಡ್ ನ್ಯೂಸ್ ಬಂದ್ಬಿಡ್ತಲ್ಲ ಸಾವನ. ಸ್ವಲ್ಪ ಸುಮ್ನೆ ಇರ್ತೀಯ ನೀನು. ಆ ಹಾಳಾದವಳು ನಿನ್ನೆ ರಾತ್ರಿನೇ ತಪ್ಪಿಸ್ಕೊಂಡಿದ್ದಾಳೆ, ಎಲ್ಲ ಹೋಗಿದ್ದಾಳು ಅವಳು. ದೇವರಾಜ್ ವಿನಯ್ ಎಷ್ಟು ದೂರ ಇದೆ? ವಿನಯ್ ಒಂದ್ ನಿಮಿಷ ಲೈನಲ್ಲಿ ಇರಿ ಸರ್. ಫೋನು ಯಾವ್ದೋ ಗಾಡಿಲಿ ಮೂವ್ ಆಗ್ತಾ ಇದೆ ಸರ್, ಲೊಕೇಶನ್ ಮೂವ್ ಆಗ್ತಾ ಇದೆ. ಆ ಫೋನ್ ಆನ್ ಆಗಿರೋವರೆಗೂ ಲೊಕೇಶನ್ ಸಿಗುತ್ತೆ ಸರ್. ಸರ್, ಫೋನ್ ಆನ್ ಆಗಿದೆ ಅಂದ್ಮೇಲೆ ಒಂದ್ಕಿತ ಫೋನ್ ಟ್ರೈ ಮಾಡಕ್ ಏನ್ ಸಮಸ್ಯೆ? ಬೇಡ ಬೇಡ, ಅಕಸ್ಮಾತ್ ಆ ಫೋನ್ ಕಿಡ್ನಾಪರ್ಸ್ ಹತ್ರ ಇದ್ರೆ ನಾವ್ ಕಾಲ್ ಮಾಡೋದ್ ಗೊತ್ತಾಗತ್ತೆ. ನಾವ್ ಅವ್ರನ್ನ ಟ್ರ್ಯಾಕ್ ಮಾಡ್ತಾ ಇದೀವಿ ಅಂತ ಗೊತ್ತಾದ್ರೆ ಅವ್ರ ಮೊಬೈಲ್ನ ಸ್ವಿಚ್ ಆಫ್ ಮಾಡ್ಕೊಬಿಡ್ತಾರೆ. ಬೇಡ, ಒಂದ್ ವೇಳೆ ಸುಮ್ನಕ್ಕಿನ ಕೈಲೆ ಫೋನ್ ಇಟ್ಕೊಂಡು ಫೋನ್ ಆನ್ ಮಾಡಕ್ ಆಗದೆ ಇದ್ರೆ ಅದ್ ಹೇಗೋ ಪಂಚಾಗ. ಸುಮ್ಮನ ಅವ್ರ ಹತ್ರ ಫೋನ್ ಇದೆ ಅಂದ್ರೆ ಅವ್ರು ಕಾಲ್ ಮಾಡಲ್ವಾ? ಖಂಡಿತ ಮೊಬೈಲ್ ಬೇರೆಯವ್ರ ಹತ್ರ ಇದೆ. ಹಲೋ ಹಲೋ ವಿನಯ್, ವಿನಯ್ ನೋಡಿ ಸಿಗ್ನಲ್ ವೀಕ್ ಇದೆ, ಕಾಲ್ ಏನಾದ್ರೂ ಕಟ್ ಆದ್ರೆ ನಾನ್ ನಿಮ್ ಪರ್ಸನಲ್ ನಂಬರ್ಗೆ ಫೋನ್ ಮಾಡ್ತೀನಿ. ಹುಡುಗಿ ಹೆಚ್ಚಾದ್ಲಾ
ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಇದರಲ್ಲೇ ಅರ್ಥ ಆಗುತ್ತೆ ಆ ಹುಡುಗಿಗೆ ಆ ಮನೇಲಿ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ. ಆ ಹುಡುಗಿ ಮದುವೆ ಆಗಿ ಬಂದ 2 ವರ್ಷದಲ್ಲಿ ಆ ಮನೆಯವ್ರನ್ನ ಅವ್ರ ಮನಸ್ಸನ್ನ ಅದ್ ಎಷ್ಟು ಚೆನ್ನಾಗಿ ಗೆದ್ದುಬಿಟ್ಟಿದಾಳ್ ನೋಡು. ನನಗೆ ತುಂಬಾ ಆಶ್ಚರ್ಯ ಆಗುತ್ತೆ ಅದನ್ನ ನೋಡಿದ್ರೆ. ಹಲೋ, ಅಮ್ಮ ಏನಾಯ್ತು? ಕೇಶವ್ ಪ್ರಸಾದ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆಯಂತೆ. ಇದಕ್ಕೆ ಕಾರಣ ಹುಡುಗಿ ಮೇಲಿರೋ ಪ್ರೀತಿ ಅಲ್ಲ ಅಲ್ವಾ? ಗೊತ್ತಿಲ್ಲ ಹಾಸಿನಿ, ಆ ಹುಡುಗಿ ವಿಷಯಕ್ಕೆ ಆಗಿದ್ರೆ ಕೇಶವ್ ಪ್ರಸಾದ್ ಬಾಳಲ್ಲಿ ಈ ಕಾತ್ಯಾಯಿನಿಗಿದ್ದ ಬೆಲೆ ಸ್ಥಾನ ಇನ್ನೊಬ್ಬಳಿಗೆ ಸಿಕ್ಕಿದೆ ಅಂತ ಆಯ್ತು. ಅಂದ್ರೆ ಏನಿನ್ ಮಾತಿನ ಅರ್ಥ? ಕೇಶವ್ ಪ್ರಸಾದ್ಗೆ ಕಾತ್ಯಾಯಿನಿ ಮುಂದೆ ಯಾರೂ ಇರಲಿಲ್ಲ. ಅವ್ರದ್ದು ಎಷ್ಟೇ ಗಟ್ಟಿ ಸಂಬಂಧ ಇರ್ಲಿ, ಅದನ್ನು ಒಡಿಬೇಕು ಅಂತ ತಾನೆ ನಾವಿಬ್ರು ಡಿಸೈಡ್ ಮಾಡಿದ್ದು. ನಮ್ ಸಂಬಂಧ ಮುರಿಯೋದಕ್ಕೆ ನನ್ನ ಮಗಳು ಬಲಿಯಾಗಬೇಕಾಗಿತ್ತು. ಈ ಸಂಬಂಧ ಮುರಿಯೋದಕ್ಕೆ ಅದ್ ಯಾರು ಬಲಿ ಆಗ್ತಾರೋ ಏನು. ಒಂದ್ಸಲ ನೋಡ್ಬೇಕು ಅನ್ಸ್ತಾ ಇದೆ ಹಾಸಿನಿ. ಅಮ್ಮ ನಿನ್ ಕರೆಕ್ಟಿಲ್ಲ ತಾನೆ ಹಾಸಿನಿ. ಅವನ್ ತಂಗಿ ಕಾತ್ಯಾಯಿನಿ, ಅವನ್ ಸೊಸೆ ಸುಮನ ಎಷ್ಟು ಮುಖ್ಯನೋ, ನನಗೂ ಸತ್ತೋಗಿರೋ ನನ್ನ ಮಗಳು ಆ ಮನೆಯವ್ರ ಮೇಲೆ ದ್ವೇಷ ಅಷ್ಟೇ ಮುಖ್ಯ. ಯಾವ ಕಾರಣಕ್ಕೂ ಅದು ಕಮ್ಮಿ ಆಗೋದಿಲ್ಲ. ಆದ್ರೆ ಮನೆಗೆ ಹೋಗಿ ಡೆತ್ ಬೆಡ್ ಮೇಲೆ ಇರೋ ಆ ಕೇಶವ್ ಪ್ರಸಾದ್ನ ನಾನು ನೋಡ್ಬೇಕು, ಮಾತಾಡಿಸ್ಬೇಕು. ಹೋಗ್ಲಾಬೇಡ್ವಾ? 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 ಏಯ್ ಸ್ಪೀಕರ್ ಹಾಕೋ ಮೇಡಮ್. ಸಿಕ್ಕದ್ಲ ಅವಳು? ನಿಮ್ ಕಡೆಯಿಂದ ಒಂದ್ ಅಪ್ಡೇಟ್ ಇಲ್ಲ ಇಷ್ಟೊತ್ತಾದ್ರು. ಮೇಡಮ್ ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಾಗಿದೆ ಮೇಡಮ್? ಮೇಡಮ್ ನಮ್ಮ ಹುಡುಗರು ಆಲ್ರೆಡಿ ಅವಳನ್ನ ಹುಡ್ಕಕ್ ಹೋಗಿದ್ದಾರೆ. ಮೇಡಮ್ ಇನ್ನೊಂದ್ ಅರ್ಧ ಗಂಟೆ ಮೇಡಮ್ ಅವಳು ಸಿಕ್ಕೇ ಸಿಕ್ತಾಳೆ ಮೇಡಮ್. ಶೋರ್ ಆಗಿ ಹೇಳ್ತಿದ್ಯಾ ಅಥವಾ ತಪ್ಪಿಸ್ಕೋಬೇಕು ಅಂತ ಆಟ ಆಡ್ತಿದ್ಯಾ? ಇಲ್ಲ ಮೇಡಮ್, ಇಲ್ಲ ಅಕ್ಕಪಕ್ಕ ಇರೋರ್ನೆಲ್ಲ ವಿಚಾರಿಸಿದ್ವಿ, ಒಂದ್ ಹುಡುಗಿ ಟಿಟಿ ಹತ್ಕೊಂಡು ಹೋಗ್ತಿದ್ಲು ಅಂತ ಹೇಳಿದ್ರು. ಅವ್ಳು ಟಿಟಿ ಹತ್ಕೊಂಡು ಹೋಗಿದ್ದಾಳೆ ಅಂತಂದ್ರೆ ಮೇನ್ ರೋಡ್ ವರ್ಗೂ ಹೋಗಿರ್ತಾಳೆ. ಇನ್ನು ತೀರ್ಥನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಜಾಸ್ತಿ ಟೈಮ್ ಬೇಕಾಗಲ್ಲ. ಮೇಡಮ್ ಇಲ್ಲಿ ನೆಟ್ವರ್ಕ್ ಸಿಗಲ್ಲ ಮೇಡಮ್. ಮೇಡಮ್ ನಾನು ನಿಮ್ಗೆ ಗ್ಯಾರಂಟಿ ಕೊಡ್ತೀನಿ, ಅವಳನ್ನ ಹಿಡ್ದೇ ಹಿಡಿತೀರಿ ಮೇಡಮ್. ಅವ್ಳು ಕಾಣ್ತಿದ್ದಂಗೆ ಒಂದ್ ಸೆಕೆಂಡ್ ಮಿಸ್ ಮಾಡಲ್ಲ ಮೇಡಮ್. ಅವಳನ್ನ ಮುಗಿಸ್ಬಿಡ್ತೀವಿ, ನಾವು ಕಿಡ್ನಾಪ್ ಮಾಡಿದಾಗ್ಲೇ ನಿಮ್ಗೆ ಹೇಳಿದ್ವಿ ಮುಗಿಸ್ಬಿಡ್ತೀವಿ ಅಂತ, ನೀವೇ ನಮ್ಮನ್ನ ತಡೆದಿದ್ದು. ಬೇಡ ಅಂತ ಹೇಳೋದಕ್ಕೆ ನನ್ಗೊಂದು ರೀಸನ್ ಇತ್ತು, ಅದಕ್ಕೆ ಹೇಳ್ದೆ. ಹಾಗಂದ್ ಮಾತ್ರಕ್ಕೆ ತಪ್ಪಿಸ್ಕೊಂಡು ಹೋಗೋದಕ್ ಬಿಟ್ಬಿಡು ಅಂತ ಹೇಳಿದ್ನ ನಾನು. ನಾನ್ ಸೆನ್ಸ್, ಸಂಜಾಯಿಷಿ ಬೇರೆ ಕೊಡೋದಕ್ ಬರ್ತೀಯ? ಮೊದ್ಲು ಹುಡ್ಕೋಳನ ಇಡಿಯಟ್. ಸರಿ ಸರಿ ಮೇಡಮ್. ಇನ್ನೂ ಸಿಕ್ಕಿಲ್ಲ. ದೇವರಾಜ್ ಇನ್ನ ಎಷ್ಟೊತ್ತು ಮ್ಯಾಕ್ಸಿಮಮ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ದೀನಿ, ಯಾವಾಗ ರೀಚ್ ಆಗ್ತೀವಿ ಸರ್?
ಅವ್ರ ಗಾಡಿಗೂ ನಮ್ ಗಾಡಿಗೂ ಬರೀ 4 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಸರ್. 4 ಮಿನಿಟ್ಸ್ ಅಲ್ಲಿ ಅವ್ರನ್ನ ಹಿಡಿತೀವಿ ಸರ್.